हाय फ्रेंड्स, एल्लरिगू नमस्कार। कन्नडदल्ली वेब डेवलपमेंट सीरीज ऑफ वीडियोस के निमगे स्वागत। इवत्तिन ई संचिकेयल्लि नावु हौ टू ऐड केमिकल फार्मुला टू युवर वेब पेज अथवा HTML पेज गे ओंदु केमिकल फार्मुलान हेगे ऐड माडोदु अंत नोडोण। सो केमिकल फार्मुला अंद्रे नीवु इल्लि नोडबहुदु H2O अंत इरबहुदु, O2 इरबहुदु। H2O निमगे गोत्तिरो हागे आक्सिजन केमिकल फार्मुला, ಮತ್ತೆ O2 ಫಾರ್ ಆಕ್ಸಿಜನ್। ಸಿಮಿಲರ್ಲಿ ನಿಮ್ಮದು ಕೆಮಿಕಲ್ ಫಾರ್ಮುಲಾ ಈ ರೀತಿ ಇರುತ್ತೆ। ಸೊ ಈ ರೀತಿ ಕೆಮಿಕಲ್ ಫಾರ್ಮುಲಾನ ನಮ್ಮ HTML ಪೇಜ್ಗೆ ಅಥವಾ HTML ವೆಬ್ ಪೇಜ್ಗೆ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ। ಸೊ ನಾವು ಈ ರೀತಿ ಕೆಮಿಕಲ್ ಫಾರ್ಮುಲಾಸ್ನ ಆ್ಯಡ್ ಮಾಡೋದಕ್ಕೆ ಸಬ್ ಟ್ಯಾಗ್ನ ಯೂಸ್ ಮಾಡ್ತೀವಿ ಅಥವಾ ಸಬ್ ಎಲಿಮೆಂಟ್ನ ಯೂಸ್ ಮಾಡ್ತೀವಿ। ಸಬ್ ಎಲಿಮೆಂಟ್ ಬಗ್ಗೆ ನೋಡೋದಾದರೆ, ದ HTML ಸಬ್ ಎಲಿಮೆಂಟ್ ಡಿಫೈನ್ ದ ಸಬ್ಸ್ಕ್ರಿಪ್ಟ್ ಆಫ್ ದ ಟೆಕ್ಸ್ಟ್, ಅಂದರೆ ಒಂದು ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್ನ ಡಿಫೈನ್ ಮಾಡುತ್ತೆ। ಗೊತ್ತಾಯ್ತಲ್ಲ, ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್ ಅಪಿಯರ್ಸ್ ಆಫ್ ಎ ಕ್ಯಾರೆಕ್ಟರ್ ಬಿಲೋ ದ ನಾರ್ಮಲ್ ಲೈನ್, ಅಂದರೆ ಈ ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್ ನಿಮ್ಮ ನಾರ್ಮಲ್ ಕ್ಯಾರೆಕ್ಟರ್ ಏನು ಬರೆದಿರ್ತೀರಲ್ಲ ಆ ಕ್ಯಾರೆಕ್ಟರ್ ಪಕ್ಕದಲ್ಲಿ ಅರ್ಧ ಕ್ಯಾರೆಕ್ಟರ್ ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಆ್ಯಂಡ್ ಇಟ್ ಈಸ್ ಸಮ್ಟೈಮ್ಸ್ ರೆಂಡರ್ಡ್ ಆಸ್ ಎ ಸ್ಮಾಲರ್ ಫಾಂಟ್। ಈ ಸಬ್ಸ್ಕ್ರಿಪ್ಟನ್ನ ನಾವು ಏನು ಸ್ಪೆಸಿಫೈ ಮಾಡ್ತೀವೋ, ಏನು ಕಂಟೆಂಟ್ನ ಸಬ್ಸ್ಕ್ರಿಪ್ಟ್ ಅಂತ, ಅದು ನಿಮಗೆ ಚಿಕ್ಕದಾಗಿ ಗೊತ್ತಾಗುತ್ತೆ, ಚಿಕ್ಕದಾಗಿ ಕಾಣಿಸುತ್ತೆ ಕಂಪೇರ್ ಟು ಯುವರ್ ನಾರ್ಮಲ್ ಫಾಂಟ್। ಆಮೇಲೆ ಸಬ್ಸ್ಕ್ರಿಪ್ಟ್ನ ನಾವು ಎಂತಕ್ಕೆ ಯೂಸ್ ಮಾಡ್ತೀವಿ, ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕೆಮಿಕಲ್ ಫಾರ್ಮುಲಾಸ್। ಮುಂಚೆನೇ ಹೇಳಿದಾಗೆ ಇದನ್ನು ನಾವು ಕೆಮಿಕಲ್ ಫಾರ್ಮುಲಾಸ್ನ ಡಿಫೈನ್ ಮಾಡೋದಕ್ಕೆ ಅಥವಾ ನಮ್ಮ ವೆಬ್ ಪೇಜ್ನಲ್ಲಿ ತೋರಿಸೋದಕ್ಕೆ ಬಳಸ್ತೀವಿ। ಸೊ ಸಬ್ ಅಂತ ಟ್ಯಾಗ್ ಎಲ್ಲೆಲ್ಲಿ ಡಿಫೈನ್ ಆಗುತ್ತೋ ಅದನ್ನು ನಮ್ಮ ಬ್ರೌಸರು ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್ ಅಂತ ಐಡೆಂಟಿಫೈ ಮಾಡಿ ಆಟೋಮೆಟಿಕ್ಕಾಗಿ ರೆಂಡರ್ ಮಾಡುತ್ತೆ। ಸೊ ನಾವು ಈ ಸಬ್ ಟ್ಯಾಗ್ನ ಎಂತಕ್ಕೆ ಯೂಸ್ ಮಾಡ್ತೀವಿ, H2 ಅಂತ ಫಾರ್ಮುಲಲ್ಲಿ ಈ 2 ಅಂತ ಇದೆಯಲ್ಲ, ಇದು ನೀವು ನೋಡ್ಬೋದು ಈ ಹೆಚ್ಚು ಕಂಪೇರ್ ಮಾಡಿದ್ರೆ ಅರ್ಧ ಕ್ಯಾರೆಕ್ಟರ್ ಕೆಳಗಡೆಯಿಂದ ಸ್ಟಾರ್ಟ್ ಆಗ್ತಿದೆ। ಅದೇ ರೀತಿ O2ಲಿ ಈ 2 ಏನಿದೆ ಇದು ಅರ್ಧದಿಂದ ಸ್ಟಾರ್ಟ್ ಆಗ್ತಿದೆ, ಈ ಓ ಇಂದ ಅರ್ಧ ಸ್ಟಾರ್ಟ್ ಆಗಿದೆ। ಆಮೇಲೆ ಈ 2 ಏನಿದೆ, ಈ ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್ ಏನಿದೆ ನಿಮ್ಮ ಮೇನ್ ಟೆಕ್ಸ್ಟ್ಗಿಂತ ಸ್ವಲ್ಪ ಫಾಂಟಲ್ಲಿ ಕಡಿಮೆ ಇದೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಈ ಪರ್ಟಿಕ್ಯುಲರ್ ಕೆಮಿಕಲ್ ಫಾರ್ಮುಲಾನ HTML ಪೇಜಲ್ಲಿ ಹೇಗೆ ಡಿಸ್ಪ್ಲೇ ಮಾಡೋದು ಅಂತ ನೋಡೋಣ। ಓಕೆ, ಬನ್ನಿ। ಆ್ಯಸ್ ಯೂಶುವಲ್, ನೀವು ನಿಮ್ಮ HTML ಕಲಿಯೋದಕ್ಕೆ ನಿಮಗೆ ಯಾವುದೇ ಡೆಡಿಕೇಟೆಡ್ ಸಾಫ್ಟ್ವೇರ್ ಬೇಕಿಲ್ಲ, ನೀವು ನಿಮ್ಮ ನೋಟ್ ಪ್ಯಾಡಲ್ಲಿ ಕೂಡ ಕಲಿಬೋದು। ನೋಟ್ ಪ್ಯಾಡಲ್ಲಿ ನಾನು ಸಿಂಪಲ್ ಟೆಂಪ್ಲೇಟ್ ಹಾಕಿದ್ದೀನಿ, ಡಾಕ್ಯುಮೆಂಟ್ HTML ಇದೇನು ಸ್ಪೆಸಿಫೈ ಮಾಡುತ್ತೆ, ನನ್ನ ಒಂದು ಡಾಕ್ಯುಮೆಂಟ್ HTML ಫೈಲ್ ಅಂತ ಬ್ರೌಸರ್ಗೆ ಸ್ಪೆಸಿಫೈ ಮಾಡುತ್ತೆ। ಮೇನ್ HTML ಎಲಿಮೆಂಟ್, ಸ್ಟಾರ್ಟ್ ಎಲಿಮೆಂಟ್, ಸ್ಟಾರ್ಟ್ ಟ್ಯಾಗ್ ಮತ್ತು ಎಂಡ್ ಟ್ಯಾಗ್ ಇದೆ, ಅದರೊಳಗಡೆ ಬಾಡಿ, ಬಾಡಿ ಒಳಗಡೆ ಏನಿರುತ್ತೋ ಅದು ನಮಗೆ ಔಟ್ಪುಟ್ಟಲ್ಲಿ ತೋರಿಸುತ್ತೆ, ಕರೆಕ್ಟ್ ಅಲ್ವಾ? ಸೊ ನಾನು ಇದನ್ನು ಸೇವ್ ಮಾಡ್ತೀನಿ, ಸೇವ್ ಮಾಡಿ ಮೇ ಬಿ ಐ ವಿಲ್ ಸೇವ್ ದಿಸ್ ಆಸ್ 7। ಮತ್ತೆ ನೀವು ಸೇವ್ ಆಸ್ ಅಲ್ಲಿ ನೀವು ಏನು ಚೂಸ್ ಮಾಡಬೇಕು, ಆಲ್ ಟೈಪ್ಸ್ ಮತ್ತೆ ಎಕ್ಸ್ಟೆನ್ಷನ್ನ HTML, ಸೊ ದಟ್ ನಮ್ಮ ಫೈಲು HTML ಫೈಲ್ ಆಗಿ ಸೇವ್ ಆಗುತ್ತೆ। ಓಕೆ, ಸೊ ಇವಾಗ ನಾನು ಈ ಪರ್ಟಿಕ್ಯುಲರ್ HTML ಫೈಲ್ನ ನಾನು ಇವಾಗ ಸೇವ್ ಮಾಡಿದ್ನಲ್ಲ, ಅದನ್ನು ಒಂದು ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡೋಣ। ಓಕೆ, ಮತ್ತು ನಮ್ಮ ನೋಟ್ ಪ್ಯಾಡ್ ಏನಿದೆ ಅದನ್ನು ಇಲ್ಲಿ ಹಾಕ್ತಿದ್ದೀನಿ। ಸೊ ಆ್ಯಸ್ ಆಫ್ ನೌ ನೀವು ಇಲ್ಲಿ ನೋಡ್ಬೋದು ನನ್ನ ವೆಬ್ ಪೇಜಲ್ಲಿ ಏನೂ ಔಟ್ಪುಟ್ ಬರ್ತಿಲ್ಲ, ಬಿಕಾಸ್ ನಾವು ಬಾಡಿ ಒಳಗಡೆ ಏನು ಕಂಟೆಂಟ್ ಹಾಕಿಲ್ಲ। ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಒಂದು ಪ್ಯಾರಾಗ್ರಾಫ್ ಹಾಕ್ತೀನಿ, ಪ್ಯಾರಾಗ್ರಾಫ್ ಎಲಿಮೆಂಟ್ ಒಳಗಡೆ ನಾನು ವೆಲ್ಕಮ್ ಟು HTML ಸೆಷನ್। ಓಕೆ, ಸೊ ಸೇವ್ ಮಾಡಿ ಮತ್ತೆ ರಿಫ್ರೆಶ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ವೆಲ್ಕಮ್ ಟು HTML ಸೆಷನ್ ಅಂತ ನಿಮಗೆ ಟೆಕ್ಸ್ಟ್ ಡಿಸ್ಪ್ಲೇ ಆಯಿತು। ನಾನು ಇವಾಗ ಹೇಗೇನ, ನೀವು ಪ್ಯಾರಾಗ್ರಾಫ್ ಟ್ಯಾಗ್ನೇ ಆ್ಯಡ್ ಮಾಡಿ, ಪ್ಯಾರಾಗ್ರಾಫ್ ಟ್ಯಾಗ್ ಒಳಗಡೆ ನೀವು ಅಥವಾ ನೀವು ಯಾವ ಟ್ಯಾಗ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು, ಪ್ಯಾರಾಗ್ರಾಫ್ ಇರ್ಬೋದು, ಹೆಡಿಂಗ್ 1, ಹೆಡಿಂಗ್ 2, ಹೆಡಿಂಗ್ 3 ಇರ್ಬೋದು। ನಾನು ಇವಾಗ H2O ಸೇವ್ ಮಾಡ್ತಿದ್ದೀನಿ, ರಿಫ್ರೆಶ್ ಮಾಡಿ, ನೀವು ಇಲ್ಲಿ ನೋಡ್ಬೋದು H2O ಅಂತ ನಮಗೆ ಆಟೋಮೆಟಿಕ್ಕಾಗಿ ನಾರ್ಮಲ್ ಫಾಂಟಲ್ಲೇ ಬರ್ತಿದೆ, ಕರೆಕ್ಟ್ ಅಲ್ವಾ? 2 ನಮಗೆ ಕೆಳಗಡೆ ಬರಬೇಕು, ಬಿಕಾಸ್ ಕೆಮಿಕಲ್ ಫಾರ್ಮುಲಾ ಅಂತ ನನಗೆ ಕಾಣಿಸ್ತಾ ಇಲ್ಲ। ಸೊ ಮತ್ತೆ ಇನ್ನೊಂದು ಕಾಪಿ ಪೇಸ್ಟ್ ಮಾಡೋಣ। ಸೊ ಸಬ್ ಟ್ಯಾಗ್ ಯೂಸ್ ಮಾಡೋಣ ನಾನು ಇವಾಗ, ಸಬ್ ಟ್ಯಾಗ್ ನನಗೆ ಯಾವುದಕ್ಕೆ ಅಪ್ಲಿಕೇಬಲ್ ಆಗಬೇಕು, ಬರೀ 2 ಮಾತ್ರ ಅಪ್ಲಿಕೇಬಲ್ ಆಗಬೇಕು ಈ H2O ದಲ್ಲಿ, ಕರೆಕ್ಟ್ ಅಲ್ವಾ? ಸೊ ರಿಫ್ರೆಶ್ ಮಾಡಿ, ನೀವು ಇಲ್ಲಿ ನೋಡ್ಬೋದು ಸೆಕೆಂಡ್ ಸಿಂಟ್ಯಾಕ್ಸ್ ಇಲ್ಲಿ ಜಸ್ಟ್ H2O ಅಂತ ಡಿಸ್ಪ್ಲೇ ಆಗ್ತಿದೆ ವಿಥೌಟ್ ಇನ್ ಸಬ್ಸ್ಕ್ರಿಪ್ಟೆಡ್ ಫಾರ್ಮ್ಯಾಟ್, ವೆರಾಸ್ ನೀವು ಇಲ್ಲಿ ನೋಡಿದ್ರೆ H2 ನಿಮಗೆ ಕೆಳಗಡೆ ಬಂದಿದೆ, ಓ ನಾರ್ಮಲ್ ಆಗಿದೆ ಅಟ್ ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ 2 ನೋಡಿ ನಿಮಗೆ ಎಚ್ ಅಥವಾ ಓಕಿನ ಚಿಕ್ಕದ ಕಾಣಿಸ್ತಿದೆ। ಈ ರೀತಿ ನೀವು ಸಬ್ಸ್ಕ್ರಿಪ್ಟ್ ಟ್ಯಾಗ್ ಅಥವಾ ಸಬ್ ಟ್ಯಾಗ್ನ ಯೂಸ್ ಮಾಡಿ ನಿಮ್ಮ ಕೆಮಿಕಲ್ ಫಾರ್ಮುಲಾಸ್ನ ಆ್ಯಡ್ ಮಾಡ್ಬೋದು। ಅಟ್ ದ ಸೇಮ್ ಟೈಮ್ ಈಗ O2 ನೀವು ಸಬ್ಸ್ಕ್ರಿಪ್ಟ್ ಯೂಸ್ ಮಾಡಬೇಕು ಅಂದರೆ ಏನು ಮಾಡಬೇಕು, O2
ಬಟ್ ಟೂ ಮಾತ್ರ ನಿಮಗೆ ಸಬ್ಸ್ಕ್ರಿಪ್ಟ್ ಅಲ್ಲಿ ಬರಬೇಕು ಅಂತ ಅಂದ್ರೆ ನೀವೇನ್ ಮಾಡಬೇಕು, ಟೂ ಮಾತ್ರ ಈ ಸಬ್ ಎಲಿಮೆಂಟ್ ಅಲ್ಲಿ ಎನ್ಕ್ಯಾಪ್ಸುಲೇಟ್ ಮಾಡಿ, ಅಂದ್ರೆ ಸ್ಟಾರ್ಟ್ ಟ್ಯಾಗ್ ಎಂಡ್ ಸಬ್ ಟ್ಯಾಗ್ ಅದ್ರ ಮಧ್ಯದಲ್ಲಿ ಟೂ ಸೇವ್ ಮಾಡಿ ನಿಮ್ಮ ಎಚ್ ಟಿ ಎಮ್ ಎಲ್ ಫೈಲ್ ರಿಫ್ರೆಶ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಓ ಟು ಅಂತ ಕೂಡ ಸಬ್ಸ್ಕ್ರಿಪ್ಟ್ ಫಾರ್ಮ್ಯಾಟ್ ಅಲ್ಲಿ ತೋರಿಸ್ತಾ ಇದೆ. ಸೊ ನಾನು ಇದು ನಾನು ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಸಿಂಪಲ್ ಎಚ್ ಟಿ ಎಮ್ ಎಲ್ ಪೇಜ್ ವಿಚ್ ವಿಲ್ ಗಿವ್ ಕೆಮಿಕಲ್ ಕೆಮಿಸ್ಟ್ರಿ ಲ್ಯಾಬ್ದು ಒಂದು ಲ್ಯಾಬ್ ಮ್ಯಾನ್ಯಲ್ ಮಾಡ್ತಿದ್ರೆ ಅಂತ ತಿಳ್ಕೊಳ್ಳಿ, ಆ ಟೈಮಲ್ಲಿ ನಿಮಗೆ ಈ ಸಬ್ಸ್ಕ್ರಿಪ್ಟ್ ಟ್ಯಾಗ್ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನೀವು ಯಾವ ರೀತಿ ಸಬ್ ಟ್ಯಾಗ್ನ ಯೂಸ್ ಮಾಡಿಕೊಂಡು ನಿಮ್ಮ ಕೆಮಿಕಲ್ ಫಾರ್ಮುಲಾಸ್ನ ಬ್ರೌಸರಲ್ಲಿ ಡಿಸ್ಪ್ಲೇ ಮಾಡ್ಬೋದು ಅಂತ. ಹೋಪ್ಫುಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.